ಇದೆಲ್ಲವನ್ನ ಹೊರತುಪಡಿಸಿ ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ಹೆಂಗೆಂಗೆ ಇರ್ತಾರೆ ಅಂತ ನೀವು ನೋಡಿದ ಮಟ್ಟಿಗೆ ಈ 30 ದಿವಸದಲ್ಲಿ ಯಾರೆಲ್ಲ ಹೆಂಗೆಂಗಿರ್ಬೋದು ಅಂತ ತುಕಾಲಿ ಸಂತೋಷ್ ಇಂದ ಬಿಗ್ ಬಾಸ್ ಮನೆಯಲ್ಲಿ ಇನ್ನ ಹೌದು ನೆಕ್ಸ್ಟ್ ಅಲ್ಲ ಈಗ ಬಿಗ್ ಬಾಸ್ ಮನೆಯಲ್ಲಿ ನೀವು ನೋಡಿದ ಹಾಗೆ ಅಷ್ಟು ಕಂಟೆಸ್ಟೆಂಟ್ ಗಳು ಹೆಂಗೆಂಗಿರ್ತಾರೆ ಅಂತ ತುಕಾಲಿ ಸಂತೋಷ್ ಹೆಂಗಿರ್ತಾರೆ ಅಲ್ಲಿ ಒಳಗಡೆ ಹೆಂಗಿರ್ತಾರೆ ಯಾವ ತರ ಪರ್ಸನಾಲಿಟಿ ಅವ್ರದ್ದು ಯಾವ ತರ ಇರ್ತಾರೆ ಅಂತ. ತುಕಾಲಿ ಸಂತೋಷ್ ಅವರು ಒಂದು ಐ ಥಿಂಕ್ ನಮ್ಮ ಕಡೆ ಎಳ್ನೀರಿಗೆ ಬೊಂಡ ಹೇಳ್ತೀವಿ ನಾವು. ಬೊಂಡ ಮಾರುವವರು ಕೆಲವರು ಇರ್ತಾರೆ, ಒಂದು ಬೇರೆ ಚಡ್ಡಿ ಹಾಕ್ಕೊಂಡು, ಏನು ಫಿಕ್ರಿಲ್ಲ ಅವರಿಗೆ. ಬೊಂಡ ಅಂದರೆ ಸಾರಿ, ಎಳ್ನೀರು ಕಟ್ ಮಾಡಿಕೊಡೋದು, ಆಮೇಲೆ ಏನೋ ಮಾತಾಡ್ತಿರ್ತಾರೆ ನಮ್ಮ ಕಡೆಯೆಲ್ಲ ಕೆಲವರು. ಅವರಿಗೆ ತುಂಬ ಮಾತಾಡಬೇಕು ಮತ್ತು ತಮಾಷೆ ಮಾಡೋದು. ಸೊ ಸೇಮ್ ಕ್ಯಾರೆಕ್ಟರ್ ಅಂತ ಅನಿಸ್ತಾ ಇತ್ತು ನನಗೆ ಇಲ್ಲಿ ಅವರನ್ನು ನೋಡಬೇಕಾದ್ರೆ. ಆಮೇಲೆ ಯಾರನ್ನು ನೋಡಿದರೂ ಮಿಮಿಕ್ರಿ ಮಾಡೋರು. ಸೊ ತುಕಾಲಿ ಕ್ಯಾರೆಕ್ಟರ್ ನಾನು ಅಂದ್ಕೊಂಡಿದ್ದೆ ಬೇರೆ. ಹೊರಗಡೆಯಿಂದ ನಾನು ಅಂದ್ಕೊಂಡಿದ್ದು ಓಕೆ, ಕಾಮಿಡಿ ಮಾಡ್ತಾರೆ ಮತ್ತು ಒಂದು ಸ್ವಲ್ಪ ಬೇರೆ ಥರನೂ ಅವ್ರ ಪ್ರೊಜೆಕ್ಟ್ ಆಗಿತ್ತು. ಬಟ್ ತುಕಾಲಿ ಸಂತೋಷ್ ತುಂಬಾನೇ ಐ ಥಿಂಕ್ ಎಂಟರ್ಟೈನಿಂಗ್ ಕ್ಯಾರೆಕ್ಟರ್, ವೆರಿ ಎಂಟರ್ಟೈನಿಂಗ್. ಅವರಿಗೆ ತಂದಿಡುವ ಬುದ್ಧಿ ಇದೆ ಅಂತ ಒಂದಿಷ್ಟು ಬಂದಂತ ಕಂಟೆಸ್ಟೆಂಟ್ಗಳು ಹೇಳಿದ್ರು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಂತ ಒಂದಿಷ್ಟು ಕಂಟೆಸ್ಟೆಂಟ್ಗಳು ಇಂಟರ್ವ್ಯೂ ಮಾಡೋ ಸಂದರ್ಭದಲ್ಲಿ ಅವರಿಗೆ ತಂದಿಡುವ ಬುದ್ಧಿ ಇದೆ, ಆ ಕಡೆ ಈ ಕಡೆ ಈ ಕಡೆಯಿಂದ ಆ ಕಡೆ ಹೇಳ್ತಾರೆ ಅಂತ ನಿಮಗೆ ಆ ಫೀಲ್ ಆಗಿದೆಯಾ? ನನಗೆ ಕಂಪ್ಲೀಟ್ ಆಗಿ ಅನಿಸಿಲ್ಲ, ಬಟ್ ಕೆಲವೊಂದು ಕಡೆ ಅವರಿಗೆ ಆ ಬುದ್ಧಿ ಅಂತಲ್ಲ, ಅವರ ಕ್ಯಾರೆಕ್ಟರ್ ಅಂತದ್ದು ಅಂತ ಅನಿಸ್ತು ನನಗೆ. ಆ ಬುದ್ಧಿ ಹೇಳೋದಕ್ಕಿಂತ ಅದು ತಪ್ಪಾಗತ್ತೆ ಅವ್ರಿಗೆ ತಂದಿಡೋ ಬುದ್ಧಿ ಅಂತ. ನಾನು ಅವ್ರ ಜೊತೆನೇ ಇದ್ದವನು, ಅಷ್ಟು ದಿನ ಇದ್ದವನು, ಗೊತ್ತಾಗಿಲ್ಲ ನಾನು ಪೆದ್ದ ಅಂತ ಅಂದ್ಕೊಳ್ಬೋದು, ಯಾಕಂದರೆ ತುಂಬಾ ಎಲ್ಲನೂ ಶೇರ್ ಮಾಡ್ತಾ ಇದ್ದೆ. ಬಟ್ ಅವ್ರ ಕ್ಯಾರೆಕ್ಟರ್ ಯಾವ ಥರ ಅಂದರೆ, ನಾನು ತುಂಬ ಸರಿ ಹೇಳಿದ್ದೀನಿ ಅವ್ರಿಗೆ ಕ್ಯಾರೆಕ್ಟರ್ ಯಾವ ಥರ ಅಂದರೆ, ಅವ್ರ ಬಾಯಲ್ಲಿ ಏನು ನಿಲ್ಲೋದೇ ಇಲ್ಲ. ಈಗ ನೀವು ಏನೋ ಮಾತಾಡ್ತೀವಿ, ಅದನ್ನ ಅಲ್ಲಿ ಹೋಗ್ಬಿಟ್ಟು ಇಮಿಡಿಯೇಟಾಗಿ ಅದು ಹೇಳಲೇಬೇಕು. ಸೊ ಎಲ್ಲರದು ಆಯ್ತು, ನಿಮ್ಗೆ ಆಲ್ಮೋಸ್ಟು ಏನು ವಿಚಾರ ಇದ್ರೂ ಅದನ್ನು ಹೇಳಿಬಿಡ್ತಾರೆ. ಅದು ಹಿಂದ್ಗಡೆಯಿಂದ ಮಾತಾಡಿದ್ದು ನನಗೆ ಅಷ್ಟೊಂದು ಗೊತ್ತಾಗಿಲ್ಲ, ಟು ಬಿ ವೆರಿ ಆನೆಸ್ಟ್. ಬಟ್ ಮುಂದೆಯಿಂದ ಅವರು ಯಾವುದನ್ನ ಹೇಳಬೇಡಿ, ಹೇಳಬಾರ್ದು ಅಂತ ನಾವು ಹೇಳ್ತೀವಿ, ಅಥವಾ ಅಲ್ಲಿ ಮಾತಾಡಿದ ಸರಿಯಾಗಿರಲ್ಲ ಅಂತ ಅದನ್ನು ಖಂಡಿತ ಹೇಳ್ತಾರೆ. ಸೊ ಈ ಥರ ಕ್ಯಾರೆಕ್ಟರ್ ಅವರು. ಸೊ ಯಾ, ತಂದಿಡೋ ಬುದ್ಧಿ ಅಂತ ನನಗೆ ಅನಿಸಿರಲಿಲ್ಲ ಎಲ್ಲೂ. ಬಟ್ ಒಂದು ಮಾತಲ್ಲಿ ಕಂಟ್ರೋಲ್ ಇಲ್ಲ, ರೆಗ್ಯುಲೇಷನ್ಸ್ ಅಂತ ಏನು ಹೇಳ್ತೀವಿ ನಾವು, ಕೆಲವೊಂದು ವಿಚಾರಗಳು ಸ್ವಲ್ಪ ರೆಗ್ಯುಲೇಟ್ ಮಾಡಬೇಕು ಅಂತ. ಆ ಕಡೆ ಹೋಗ್ಬೇಕಾದ್ರೆ ಅದು ಸೂಕ್ಷ್ಮ ಇರುತ್ತೆ, ಆ ವಿಚಾರದಿಂದ ಇನ್ನೊಂದು ಥರ ಆಗ್ಬೋದು, ನನಗೆ ಇಫೆಕ್ಟ್ ಆಗ್ಬೋದು ಅಂತ ಎಷ್ಟು ಸಲ ಹೇಳಿದ್ರು ಆ ಮಾತಿಗೆ ಅಷ್ಟೊಂದು ಅವರು ಅರ್ಥ ಮಾಡ್ಕೊಂಡಿಲ್ಲ, ಅದು ಬೆಲೆ ಕೊಟ್ಟಿಲ್ಲ. ವರ್ತೂರ್ ಸಂತೋಷ್ ಅವರು ಒಂದು ಕ್ಯಾರೆಕ್ಟರ್ ಯಾವ ಥರ ಅಂದರೆ, ಅವರು ತುಂಬಾ ಕಾಮ್ ಕ್ಯಾರೆಕ್ಟರ್, ನೀವೆಲ್ಲ ನೋಡಿರ್ತೀರ, ತುಂಬಾ ಕಾಮ್ ಸಾಫ್ಟ್ ಕ್ಯಾರೆಕ್ಟರ್. ಬಟ್ ಅವರಿಗೆ ತುಂಬಾ ಶಾರ್ಟ್ ಟೆಂಪರ್ಡ್ ಕ್ಯಾರೆಕ್ಟರ್, ತಿರ್ಗಾ ಆಲ್ಮೋಸ್ಟ್ ಟೈಮಲ್ಲಿ ಕಾಮ್ ಇರ್ತಾರೆ, ಬಟ್ ಯಾರು ಅವರು ಕ್ಲೋಸ್ ಇರ್ತಾರೆ ಅವ್ರಿಗೆ ಸ್ವಲ್ಪ ಕೇಳಿಲ್ಲ ಅಂದರೆ, ಈಗ ನಾನು ತುಂಬಾ ನಾನು ಕ್ಲೇಸ್ ಅವರ ಮಾತು ಕೇಳಿಲ್ಲ ಅಂದರೆ ತುಂಬ ಶಾರ್ಟ್ ಟೆಂಪರ್ ಆಗಿ ಹೋಗ್ಬಿಡ್ತಾರೆ. ಲೈಕ್ ಹೋಗ್ಬಿಡು ನೀನು, ಹಂಗೆ ನೀನು ಏನು ಬೇಡ, ನೀನು ಹೋಗು ಹಂಗೆ ಮಾತಾಡೋ ಅಂತ ಕ್ಯಾರೆಕ್ಟರು. ಬೇಡ ಬೇಡ ಬೇಡ, ಏನು ಬೇಡ, ನಾನು ಮಾತಾಡೋದು ಬೇಡ, ಏನು ಬೇಡ ಅಂತ. ಸೊ ಅದನ್ನ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೆ ನಾನು. ಪ್ಲಸ್ ಅವರಿಗೆ ಒಂದು ಕಡೆಯಲ್ಲಿ ಕೂತ್ಕೊಂಡು ಜೀವನದ ಬಗ್ಗೆ ಮಾತಾಡೋದು ಅಥವಾ ನಮ್ಮ ಹೊರಗಡೆ ಏನಾಗ್ತಾಯಿದೆ ಅದ್ರ ಬಗ್ಗೆ ಒಂದು ಮಾತಾಡೋವಂಥ ಒಂದು ಏನು ಅವರಿಗೆ ಒಂದು ಇಂಟ್ರೆಸ್ಟ್ ಜಾಸ್ತಿ. ಲೈಕ್ ಹೊರಗಡೆ ಏನಾಗ್ತಾಯಿದೆ ಮತ್ತು ಇನ್ನೇನು ಮಾಡೋಣ, ನೆಕ್ಸ್ಟ್ ಹೊರಗಡೆ ಹೋದ್ಮೇಲೆ ಏನು ಮಾಡೋಣ, ಆ ಥರದ್ದೆಲ್ಲ ತುಂಬ ಇಂಟ್ರೆಸ್ಟ್ ಜಾಸ್ತಿ ಅವರಿಗೆ.